ಸ್ನೇಹಿತರೆ, ಮ್ಯಾಕ್ರೋನಿ ಪಾಯಸ ಮಾಡಲಿಕ್ಕೆ ಈಗ ನಾನು ಒಲೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇಟ್ಟಿಗೆಯಿಂದ ನಾನೀಗ ಒಲೆ ರೆಡಿ ಒಲೆ ಆಲ್ಮೋಸ್ಟ್ ಆಗಿ ರೆಡಿ ಆಗ್ತಾ ಬಂತೀಗ. ಈಗ ಬೆಂಕಿ ಹಾಕಲಿಕ್ಕೆ ಸೌದಿ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಈಗ ಬೆಂಕಿ ಹತ್ತಿದ್ದೇನೆ. ಬೆಂಕಿ ಚೆನ್ನಾಗಿ ಉರಿತು ಉಂಟು. ಈಗ ಒಂದು ಬಣಲೆಯನ್ನು ಇಟ್ಕೊಳ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಅನಂತರ ಮ್ಯಾಕ್ರೋನಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದನ್ನು ಮಾಡ್ತಾ ಇದ್ದೇನೆ. ಈಗ ನೋಡಿ, ಮ್ಯಾಕ್ರೋನಿ ಫ್ರೈ ಆಗಿ ಈ ರೀತಿ ರೆಡಿ ಆಗಿದೆ. ಆನಂತರ ಒಲೆಯ ಮೇಲೆ ಒಂದು ಮಡಿಕೆಯನ್ನು ಇಟ್ಟುಕೊಳ್ತಿದ್ದೇನೆ. ಅದಕ್ಕೊಂದು ಅರ್ಧ ಲೀಟರ್ನಷ್ಟು ನೀರು ಹಾಕ್ತಿದ್ದೇನೆ. ನೋಡಿ, ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಬಂತೀಗ. ಆ ನೀರಿಗೆ ಹುರಿದಿಟ್ಟುಕೊಂಡಂತಹ ಈ ಮ್ಯಾಕ್ರೋನಿಗ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಇಲ್ಲಿ. ಆನಂತರ ಇನ್ನೊಂದು ಬದಿಯಲ್ಲಿ ತೆಂಗಿನ ಹಾಲಿಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ರುಬ್ಬಿದ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಒಂದು ಬಟ್ಟೆಯಿಂದ ಹಿಂಡಿ ಅದರ ಹಾಲನ್ನು ತೆಗೆದುಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಹಾಲು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ಅನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಒಂದು 200 ಗ್ರಾಮ್ನಷ್ಟು ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಬದಿಯಲ್ಲಿ ಒಂದು ಬಾಣಲಿ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಈ ರೀತಿ ಹುರಿದುಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೇನೆ ಪಾಯಸಕ್ಕೆ. ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೇನೆ. ಆನಂತರ ತುಪ್ಪದಲ್ಲಿ ಹುರಿದುಕೊಂಡಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈಗ ನೋಡಿ, ಪಾಯಸ ಚೆನ್ನಾಗಿ ಬಂದಿದೆ. ಆಮೇಲೆ 1 ಚಮಚ ತುಪ್ಪ ಹಾಕ್ತಾ ಇದ್ದೇನೆ ಮೇಲಿನಿಂದ. ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈಗ ಪಾಯಸ ರೆಡಿ ಆಗಿದೆ. ಈಗ ಸೈಡ್ಗೆ ತೆಗಿತಿದ್ದೇನೆ ಅದನ್ನು. ಈಗ ಕಪ್ಪಿಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾಯಸ.